ಹೆಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಹೊಸ ವಿಡಿಯೋಗೆ ಇವತ್ತು ಸ್ವಲ್ಪ ಜೋಶಲ್ಲಿದ್ದೀನಿ. ಯಾಕಂದ್ರೆ ನೋಡಿ, ನಮ್ಮ ರೂಮ್ ನೋಡಿ, ಸುತ್ತ ನೋಡಿ. ನೋಡಿದ್ರೆ ತುಂಬ ಖಾಲಿ ಖಾಲಿ ಅನ್ನಿಸ್ತದೆ ನನಗಂತೂ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ತಮ್ಮನೆಯಲ್ಲಿ ಆಲ್ಮೋಸ್ಟ್ ನೋಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಹೌದು, ನಮ್ಮ ರೂಮ್ನ ಡೆಕೋರೇಷನ್ ಮಾಡ್ತಾ ಇದ್ದೀನಿ ನಾನು. ಏನಪ್ಪ ಅಂದರೆ, ಫುಲ್ ವಾಲ್ ಪೂರ್ತಿ ಎಲ್ಲ ಕಡೆನೂ ಪೋಸ್ಟರ್ಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ತುಂಬ ದಿನದಿಂದ ಪೋಸ್ಟರ್ಸ್ನ ಕಲೆಕ್ಟ್ ಮಾಡ್ತಿದ್ದೆ. ಆನ್ಲೈನಲ್ಲಿ ಹುಡ್ಕೋದಾಗಿರ್ಬೋದು, ಆಫ್ಲೈನಲ್ಲಿ ಎಲ್ಲರೂ ಸಿಕ್ಕರೆ ತೊಗೊಳೋದಾಗಿರ್ಬೋದು, ಮತ್ತು ನಂದು ಜಾತ್ರೆಯಲ್ಲಿ ನೋಡಿರೋ ರೀಲ್ನ ನೋಡಿರ್ತೀರಾ ಅಂದ್ಕೊಂತೀನಿ. ನೋಡಿಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ. ಮತ್ತು ಅಲ್ಲಿ ಪೋಸ್ಟರ್ ತೊಗೊಂಡಿದ್ದೆ ನಾನು. ಇಷ್ಟೊಂದು ಆ್ಯನಿಮೆದು ಆ್ಯನಿಮೆ ಮೋಟಿವೇಶನ್ನು ಮೂವೀಸು ಸೀರೀಸು ಎಷ್ಟೊಂದು ತೊಗೊಂಡಿದ್ದೀನಿ, ಅದನ್ನೆಲ್ಲ ಇವತ್ತು ಡೆಕೋರೇಷನ್ ಮಾಡೋಣ ನಮ್ಮ ರೂಮ್ಗೆ. ಅದಕ್ಕೋಸ್ಕರ ಒಂದೊಂದು ವಾಲ್ಗೆ ಒಂದೊಂದು ಥೀಮು ಅಂತ ಹಾಕ್ಕೊಂಡಿದ್ದೀನಿ. ಏನೇನು ಅಂತ ಹೋಗ್ತಾ ಇವಾಗ ನಿಮ್ಗೆ ತೋರಿಸ್ತೀನಿ. ಫಸ್ಟ್ ನಿಮಗೆ ಪೋಸ್ಟರ್ಸ್ನ ತೋರಿಸ್ತೀನಿ, ಬನ್ನಿ. ಓಕೆ ಗೈಸ್, ಇದಿಷ್ಟು ಇರೋದು ನನ್ನ ಹತ್ರ ಪೋಸ್ಟರ್ಸು. ಇಲ್ಲಿ ಸ್ವಲ್ಪ ಸೀರೀಸು ಜೋಕರು, ಆಮೇಲೆ ಮನಿ ಹೈಸ್ತಿದೆ. ಇದಿಷ್ಟು ಮೋಟಿವೇಶನ್ದು, ಸರಿನಾ? ಇದಿಷ್ಟು ಪೂರ್ತಿ ಇಷ್ಟೊಂದಿದೆ, ಇಷ್ಟು ಮೋಟಿವೇಶನ್ನು. ಮತ್ತು ಇದು ಮಾರ್ವೆಲ್ ಮೂವೀಸ್ದು, ಸೂಪರ್ ಹೀರೋ ಮೂವೀಸ್ದಿದೆಲ್ಲ ಒಳಗಡೆ ಇನ್ನೂ ಇದೆ, ಎಲ್ಲ ಒಬ್ಬನದೇ ತೋರಿಸ್ತೀನಿ. ಆಮೇಲೆ ಇದು ನಾನು ಜಾತ್ರೆಯಲ್ಲಿ ತೊಗೊಂಡಿದ್ದು, ನೋಡಿರ್ತೀರ ರೀಲ್ಸಲ್ಲಿ. ಲುಕ್ ಇದು ಆ್ಯನಿಮೆದು, ಚೆನ್ನಾಗಿದೆ. ನೆಕ್ಸ್ಟ್ ಇದು ಜಯನಗರದಲ್ಲಿ ತೊಗೊಂಡಿದ್ದು, ಕಿಂಗ್ ಕೊಹ್ಲಿದು. ಮತ್ತು ಇದು ಫುಲ್ ಆ್ಯನಿಮೆ, ಗೋಕು ಲೂಫಿ ಎಲ್ಲ ಇದೆ ಇದರಲ್ಲಿ, ಒಂದೊಂದಾಗಿ ಹಾಕೊಂಡು ಹೋಗೋಣ. ಇವಾಗ ನಾನು ಅಂದ್ಕೊಂಡಿರೋದು ಏನಪ್ಪ ಅಂದರೆ, ಇವಾಗ ಒಂದು ವಾಲ್ಗೆ ಒಂದು ಥೀಮ್ ಹಾಕೋಣ ಅಂತ. ಎಲ್ಲ ಕಡೆನೂ ಮಿಕ್ಸ್ ಮಾಡೋದು ಬೇಡ. ಈ ಕಡೆ ವಾಲ್ನ ಒಂಚೂರು ಖಾಲಿ ಬಿಟ್ಟಿರ್ತೀನಿ, ನೆಕ್ಸ್ಟ್ ಏನು ಮುಂದೆ ಸಿಕ್ಕಿದ್ರೆ ಹಾಕೋಣ, ಇಲ್ಲಾಂದರೆ ಬೇಡ ಸದ್ಯಕ್ಕೆ. ಈ ವಾಲ್ಗೆ ಮೂವೀಸು ಮತ್ತು ಆ್ಯನಿಮೆ ಇವೆರಡೂ ಸೇರಿಸಿ ಈ ವಾಲ್ ಮಾಡ್ತೀನಿ. ನೆಕ್ಸ್ಟು ಬೆಳಗ್ಗೆ ಎದ್ದ ತಕ್ಷಣ ಹೆಂಗೂ ದೇವ್ರು ನೋಡ್ತೀನಿ, ಕ್ಯಾಲೆಂಡರ್ ಚಿಕ್ಕದಲ್ಲಿ ಒಂದಿದೆ ಮತ್ತು ದೇವರು ಇದೆ. ಅದಕ್ಕೋಸ್ಕರ ಈ ವಾಲ್ಗೆ ಮೋಟಿವೇಶನ್ ಹಾಕ್ಕೊಳ್ಳೋಣ ಅಂತ. ಈ ಕಡೆ ಪೂರ್ತಿ ಜಾಗ ಖಾಲಿ ಇದೆಯಲ್ಲ, ಎಷ್ಟೊಂದಿಂದ ಮೋಟಿವೇಶನ್, ಅದಕ್ಕೋಸ್ಕರ ಈ ವಾಲ್ ತುಂಬ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇಷ್ಟು ಇವಾಗ ಪ್ಲ್ಯಾನು. ಈ ಕಡೆ ಮೂವೀಸ್ದು ಮಾರ್ವೆಲ್ದು ಮತ್ತು ಸೀರೀಸು ಮತ್ತು ಆ್ಯನಿಮೆದೆಲ್ಲ ಈ ಕಡೆ, ಮೋಟಿವೇಶನ್ದು ಮಾತ್ರ ಈ ಕಡೆ. ಈ ವಾಲ್ ಮಾತ್ರ ಸ್ವಲ್ಪ ಖಾಲಿ ಬಿಟ್ಟಿರ್ತೀನಿ. ಇಷ್ಟು ಪ್ಲ್ಯಾನ್ ಇವಾಗ. ಇವಾಗೆಲ್ಲ ಸಪ್ರೇಟ್ ಮಾಡಿ, ಸಪ್ರೇಟಾಗಿ ಇದೆ. ಅದಕ್ಕೋಸ್ಕರ ಫಸ್ಟ್ ಯಾವ್ದು ಮಾಡೋಣ, ಫಸ್ಟ್ ಈಸಿ ಇದಾಗ್ತದ, ಅದಕ್ಕೋಸ್ಕರ ಮೋಟಿವೇಶನ್ ಮಾಡ್ಬಿಡೋಣ ಫಸ್ಟ್, ಸರಿನಾ? ಮೋಟಿವೇಶನ್ದು ಒಂದೊಂದಾಗಿ ಹಾಕೊಂಡು ಬರೋಣ. ಮಧ್ಯದಲ್ಲಿ ಸ್ವಲ್ಪ ಸೆಂಟ್ರಲ್ ಪಾಯಿಂಟ್ ಒಂದು ಚೆನ್ನಾಗಿರೋದು ತೊಗೊಂಡು ಅದ್ರ ಸುತ್ತ ನೀಟಾಗಿ, ನನಗೆ ಪ್ಯಾಟರ್ನ್ ಹೆಂಗೆ ಹಾಕ್ಬೇಕು ಅಂತ ದೇವ್ರಿಗೆ ಗೊತ್ತಿಲ್ಲ. ನನಗೆ ಇಷ್ಟ ಬಂದಾಗ ಸುಮ್ ಸುಮ್ಮನೆ ಹಾಕ್ಕೊಂಡು ಅದ್ರ ಪಕ್ಕಕ್ಕೆ ಮೇಲೆ ಕೆಳಗಡೆ ಅಡ್ಜಸ್ಟ್ ಮಾಡಿಕೊಂಡು ಹಾಕೊಂಡು ಹೋಗ್ತೀನಿ. ಇವಾಗ ಬನ್ನಿ, ಸ್ಟಾರ್ಟ್ ಮಾಡೋಣ. ಆ್ಯನಿಮೆ, ಸಾರಿ, ಮೋಟಿವೇಶನ್ದು. ಮೋಟಿವೇಶನ್ದು ಇಷ್ಟೊಂದಿದೆ. ಮೋಟಿವೇಶನ್ ಜೊತೆಗೆ ಅವರೇ ವಾಲ್ ಹಾಕೋಕ್ಕೆ ಸ್ಟಿಕ್ಕರ್ಸು ಕೊಟ್ಬಿಟ್ಟಿದ್ದಾರೆ. ಬೆಸ್ಟ್ ಇವರೊಬ್ಬರೇ ಕೊಟ್ಟಿರೋದು, ಇನ್ನು ಯಾರೂ ಕೊಟ್ಟೇ ಇಲ್ಲ. ಸ್ಟಿಕ್ಕರ್ಸು ಅವರೇ ಕೊಟ್ಬಿಟ್ಟಿದ್ದಾರೆ, ಇದನ್ನೇ ಯೂಸ್ ಮಾಡ್ಕೊಂಡು ಇವಾಗ ಹಾಕೋಣ ಬನ್ನಿ. ಇವಾಗ ಬರೀ ಮೋಟಿವೇಶನ್ದೇ ನೀಟಾಗಿ ಒಂದು ಕಡೆ ತೋರಿಸ್ಕೊಂಬರ್ತೀನಿ, ಯಾವ್ದೋ ಚೆನ್ನಾಗಿದೆ ಅಂತ. ನೀವು ಬೇಕಾದ್ರೆ ಹಂಗೆ ಪಾಸ್ ಮಾಡಿ ಓದ್ಕೋಬೋದು, ನನಗೂ ಐಡಿಯಾ ಇಲ್ಲ. ನಾನು ನೀಟಾಗಿ ಎಲ್ಲ ಓದಿಲ್ಲ, ಎಲ್ಲ ಸೆಟಪ್ ಮಾಡಾದ್ಮೇಲೆ ನಾನು ಓದೋಣ ಅಂತ ಅಂದ್ಕೊಂಡಿದ್ದೆ. ಚೆನ್ನಾಗಿದೆ ಕಾರ್ಡ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ, ನಾನು ನೋಡಿ ಖುಷಿ ಆಯಿತು. ಕಾರ್ಡ್ ಎಷ್ಟೊಂದಿದೆ, ಇಷ್ಟ ಆಗಿದ್ದನ್ನ ಸೆಂಟರ್ಗೆ ಹಾಕಿ ಮಿಕ್ಕಿದ್ನೆಲ್ಲ ಅದ್ರ ಸುತ್ತ ಹಂಗೆ ಜೋಡಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇಷ್ಟೊಂದಿದೆ, ಇಷ್ಟ ಆಗಿದ್ದಕ್ಕೆ ನೋಡಿ ಇನ್ನೂ ಇಷ್ಟಿದೆ, ಜೋಡಿಸ್ಬೇಕಲ್ಲ. ಒಂದು ಖುಷಿ ವಿಷಯ ಏನಪ್ಪ ಅಂದರೆ, ಒಂದೂ ರಿಪೀಟೆಡ್ ಕಾರ್ಡ್ಸ್ ಇಲ್ಲ, ಎಲ್ಲನೂ ಸಪ್ ಸಪ್ರೇಟು, ಎಲ್ಲನೂ ಡಿಫ್ರೆಂಟು. ನಂಗೆ ನೋಡಿ ಸಖತ್ ಕಲರ್ಫುಲ್ ಆಗಿ ಸಖತ್ತಾಗಿದೆ. ಅದಕ್ಕೋಸ್ಕರ ಫಸ್ಟ್ ಟೈಮ್ ಹಾಕ್ತಿರೋದು, ಚೆನ್ನಾಗಿ ಹಾಕ್ಬೇಕು ಅಂತ ಡಿಸೈಡ್ ಮಾಡಿಕೊಂಡು ನೀಟಾಗಿ ಸೆಟ್ ಮಾಡೋದು. ಇವಾಗ ಫಸ್ಟು ಚೆನ್ನಾಗಿರೋದು ಯಾವುದಪ್ಪ ಅಂದರೆ, ನನಗೆ ಇಷ್ಟಲ್ಲಿ ಎದ್ದು ಕಾಣಿಸ್ತಾ ಇರೋದು ಇದೊಂದು. ಲೈಫ್ ಈಸ್ ಎ ಬ್ಯೂಟಿಫುಲ್ ರೈಟ್, ಸಖತ್ತಾಗಿದೆ ಅಲ್ಲ. ಅದಕ್ಕೋಸ್ಕರ ಇದನ್ನು ಸೆಂಟರ್ ಹಾಕೋಣ. ಫಸ್ಟ್ ಇದು ಚೆನ್ನಾಗಿದೆ ನನಗೆ, ನೋಡಿ. ಲೈಫ್ ಈಸ್ ಬೆಟರ್ ವೆನ್ ಯು ಆರ್ ಲಾಫಿಂಗ್, ಇದು ಸಖತ್ತಾಗಿದೆ. ಇವೆರಡನ್ನೂ ಥೀಮಾಗಿ ಮಾಡಿಕೊಳ್ಳೋಣ. ಆಮೇಲೆ ಇದ್ರ ಸುತ್ತ ಇದನ್ನು ಹಾಕೊಂಡು ಹೋಗೋಣ ಇವಾಗ, ಓಕೆನಾ? ಇವಾಗ ಫಸ್ಟಾಗಿ ಇವಾಗ ಇದನ್ನು ಹಾಕೋಣ ಬನ್ನಿ. ಇದನ್ನು ಸೆಂಟ್ರಿಗೆ ಹಾಕಬೇಕು, ಎಲ್ಲಿ ಇಲ್ಲಿ ಅಂತ.
ನಾನು ನೋಡಿ, ಎಲ್ಲೋಗೂ ರೆಡ್ಗೂ ಸೂಪರಾಗಿ ಕಾಣಿಸ್ತಾ ಇದೆ. ಬನ್ನಿ ಇವಾಗ ಸ್ಟಿಕ್ಕರ್ ಹಾಕ್ಕೊಳ್ಳೋಣ ಫಸ್ಟ್. ಓಕೆ ಗೈಸ್, ಫೈನಲಿ ಕಂಪ್ಲೀಟ್ ಆಯಿತು. ನೋಡಕ್ಕೆ ಸಖತ್ ಕಲರ್ಫುಲ್ಲಾಗಿ ಸೂಪರಾಗಿ ಕಾಣಿಸಿದೆ ನನಗಂತೂ. ಹೆಂಗಿದೆ ಅಂತ ಕಮೆಂಟ್ ಮಾಡಿ ಸರಿನ. ಸೂಪರಾಗಿ ಕಾಣಿಸಿದೆ ನನಗಂತೂ. ಸಾಕು ಸಾಕಾಗೋಯ್ತು ಯಪ್ಪ, ಎಷ್ಟು 1 ಅವರ್ ಆಗಿರ್ಬೋದು ಇದು ಸ್ಟಾರ್ಟ್ ಮಾಡಿ. ನೋಡಕ್ಕೆ ಮಾತ್ರ ಸಖತ್ ಸ್ಯಾಟಿಸ್ಫೈಂಗು, ಸೂಪರಾಗಿದೆ. ನನಗಂತೂ ಇಷ್ಟ ಆಯಿತು, ಸೂಪರಾಗಿದೆ. ಬೆಳಗ್ಗೆ ಎದ್ದ ತಕ್ಷಣ ನೋಡಬೇಕು. ಸಖತ್ ಸಖತ್ತು, ಸ್ವಲ್ಪ ರೆಸ್ಟ್ ತಗೊಂಡು ನೆಕ್ಸ್ಟ್ ಈ ಕಡೆ ಈ ಕಡೆ ಸೂಪರ್ ಆಗಿರುತ್ತೆ. ಅದು ಸ್ಟಾರ್ಟ್ ಮಾಡ. ಮನೆಯೆಲ್ಲ ಗಲೀಜು, ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ. ಇದು ನನ್ನ ಖುಷಿ ತರ್ಕೊಳಕ್ಕಾಗ್ತಿಲ್ಲ. ಇವಾಗ ಇದು ಆ್ಯನಿಮೇಲು, ಮತ್ತು ಇದು ಎರಡು ಮೂವೀಸ್ದು, ಇದು ಮತ್ತು ಇದು ಮೂವಿ ಮತ್ತು ವೆಬ್ ಸೀರೀಸ್ ಇದೆ. ಮತ್ತು ಇದು ಬಂದ್ಬಿಟ್ಟು ದ ಆ್ಯನಿಮಲ್ ಲೆಜೆಂಡ್ಸ್ ಇದ್ದಾರೆ ಇಲ್ಲಿ, ಸರಿನಾ. ಆಮೇಲೆ ಇಲ್ಲಿ ನೋಡಿ, ಕಿಂಗ್ ಕೊಹ್ಲಿ ಇದ್ದಾರೆ. ಆಮೇಲೆ ನಾನು ಇವಾಗ ಕಿಂಗ್ ಕೊಹ್ಲಿ ಮತ್ತು ಅವ್ರಿಗೆ ಎಂಟರ್ಟೈನ್ಮೆಂಟ್ ಗಾಡ್ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಮೋಟಿವೇಶನ್ ಗಾಡ್ ಮಾಡ್ಬಿಡೋಣ. ಮತ್ತು ಇದು ಚೆನ್ನಾಗಿದೆ ಅಲ್ವಾ, ನಮ್ಮದು ಒಂದು ಬೆಸ್ಟ್ ಥೌ ಏನೇನೋ ಹೇಳ್ಬಿಟ್ಟೆ, ಐ ನೋ ಅಂತ ಬೆಸ್ಟು. ಆಮೇಲೆ ಲಿವ್ ಮೀ ಅಲೋನ್, ಐ ಆಮ್ ಇಂಟ್ರೋವರ್ಟ್. ಏನೋ ಇಂಟ್ರೋವರ್ಟಿಂಗ, ಇಂಟ್ರೋವರ್ಟ್ ಅಂತ ಹೋಗ್ಬಿಟ್ಟೆ ನಾನು. ಇದಿಷ್ಟು ಇವಾಗ ಈಜ್ ಗೋಡೆಗೆ ಹಾಕೋಣ ಅಂತ. ಇಲ್ಲಿ ಅಂದರೆ ನೋಡಿ, ಇಲ್ಲಿ ಕಿಂಗ್ ಕೊಹ್ಲಿ ಹಾಕೋಣ, ಇಲ್ಲಿ ಅವೆರಡನ್ನೂ ಹಾಕ್ಬಿಡೋಣ, ಚೆನ್ನಾಗಿರುತ್ತಲ್ವಾ. ಇವಾಗ ಇದು ಲಾಸ್ಟಲ್ಲಿ ಹಾಕೋಣ, ಫಸ್ಟ್ ಇವಾಗ ಮೂವಿ ಕ್ಲಿಯರ್ ಮಾಡೋಣ ಮನೆ.
ಪೋರ್ಷನ್ ಕಂಪ್ಲೀಟ್ ಆಗಿದೆ. ಚೆನ್ನಾಗಿದೆ ಅಲ್ವಾ? ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಇನ್ನೂ ಆ್ಯನಿಮೆ ಪೋಸ್ಟರ್ಸ್ ತರ್ತೀನಿ ಸರಿನಾ? ಇದಿಷ್ಟೇ ಅಲ್ಲ, ಸ್ಟಾರ್ಟಿಂಗ್ ನನಗೆ ಇಷ್ಟ ಸಿಕ್ಕಿರೋದು, ನನಗೆ ಇಷ್ಟವಾಗಿದ್ದು ಅದಕ್ಕೋಸ್ಕರ ಇಷ್ಟ ಹಾಕಿರ್ತೀನಿ. ಆಮೇಲೆ ಈ ಕಡೆ ರೋ ಪೂರ್ತಿ ಆ್ಯನಿಮೆ ಮಾಡೋಣ ಸರಿನಾ? ಅದಕ್ಕೋಸ್ಕರ ಕಲೆಕ್ಟ್ ಮಾಡ್ತಾ ಇರ್ತೀನಿ. ಇನ್ನು ಈ ಥರ ಚಿಕ್ಕ ಚಿಕ್ಕ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಆದರೆ ಆ್ಯನಿಮೆ ಪೋಸ್ಟರ್ಸ್ನ ದೊಡ್ಡದಾಗಿದೆ, ಚೆನ್ನಾಗಿರೋದು. ಅದಕ್ಕೋಸ್ಕರ ದೊಡ್ಡದೆ 4 ಜನ ಮಾತ್ರ ಸೂಪರು. ನನಗೆ 3 ಜನ ಗೊತ್ತು, ಲಾಸ್ಟ್ ಲಾಂಗಡೆ ಇರೋದು ಯಾರು ಅಂತ ಗೊತ್ತಿಲ್ಲ. ಗೊತ್ತಿಲ್ಲ ನನಗೆ ಯಾರು ಅಂತ, ಗೊತ್ತಿದ್ರೆ ಕಮೆಂಟ್ ಮಾಡಿರಿ ಸರಿನಾ? ನನಗೆ ನರುಟೋ ಗೊತ್ತು, ಗೋಕು ಗೊತ್ತು, ಮತ್ತು ಲೂಫಿ ಗೊತ್ತು ಅಷ್ಟೇ. ಮತ್ತು ನರುಟೋ ಇವಾಗ ನೋಡ್ತಾ ಇದ್ದೀನಿ, ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಒನ್ ಪೀಸ್ ಕಂಟಿನ್ಯೂ ಆಗಿ ನೋಡ್ತಾನೇ ಇರ್ತೀರಿ. ಆಮೇಲೆ ಗೋಕುದು ಡ್ರ್ಯಾಗನ್ ಬಾಲ್ ಇನ್ನ ನೋಡಬೇಕು, ಅದು ಸಖತ್ ಫೇಮಸ್ ಅಂತ ಗೊತ್ತು ಡ್ರ್ಯಾಗನ್ ಬಾಲು, ಅದು ನೋಡ್ತೀನಿ ಆಮೇಲೆ. ಆದರೆ ನನಗೆ ಆ ಕ್ಯಾರೆಕ್ಟರ್ ಯಾರು ಅಂತ ಗೊತ್ತಿಲ್ಲ, ನಿಮ್ಗೆ ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಇಷ್ಟು ಮಾತ್ರ ಸೂಪರಾಗಿದೆ ನೋಡೋಕ್ಕೆ, ನನಗಂತೂ ಸಖತ್ತಾಗಿದೆ. ಆ ಕಡೆ ಕೇರ್ ಫೈ, ಆಮೇಲೆ ಇದು ಅಷ್ಟೇ ಗೊತ್ತಿಲ್ಲ, ಆದರೆ ಸಖತ್ ಫೇಮಸ್ ಕ್ಯಾರೆಕ್ಟ್ರು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇದು ಪೊಕೆಮಾನು, ಇದು ತಾಂಜಿರೋ ಫ್ರಮ್ ಯಾವ್ದಪ್ಪ ಇದು ಮತ್ತು ಡಿಮನ್ ಸ್ಲೇಯರು, ಸೂಪರಾಗಿದೆ ಅದನ್ನು ನೋಡಿದೆ. ಆಮೇಲೆ ನರುಟೋ, ಮತ್ತು ನಮ್ಮ ಡೆತ್ ನೋಡಿದು ಕಿರಾ, ಸೂಪರಾಗಿದೆ ಅಲ್ವಾ? ಆಚೆ ಡೋರ್ ಆಚೆ ಹಿಂಗೆ ಬಂದಿದ ತಕ್ಷಣ ಇದೇ ಫಸ್ಟ್ ಎದುರುಗಡೆಗೆ ಸಖತ್ತಾಗಿ ಕಾಣಿಸೋದು. ನೆಕ್ಸ್ಟ್ ಇವಾಗ ಮೂವೀಸ್ದು ಇಲ್ಲಿದೆ, ಮೂವೀಸ್ದೇ ಸಖತ್ ತರಣ ಉಸಿರಿನ ಇಷ್ಟೊಂದೆಲ್ಲ ಇದೆ. ಅದಕ್ಕೋಸ್ಕರ ಒಂದು ಐಡಿಯಾ ಬಂದಿದೆ ಯಾವ ಥರ ಮಾಡಬೇಕು ಅಂತ, ಅದರ ಪ್ರಕಾರ ಮಾಡ್ಕೊಂಡು ಹೋಗ್ತೀನಿ. ಬ್ಯಾಟ್ಮ್ಯಾನು, ಆಮೇಲೆ ಮನಿ ಹೈಸ್ಟು, ಬ್ರೇಕಿಂಗ್ ಬ್ಯಾಡು, ಜೋಕರು, ಮತ್ತು ಮಿನಿಯನ್ಸ್, ಸೂಪರಾಗಿದೆ ಅಲ್ಲ? ನೆಕ್ಸ್ಟ್ ಇಲ್ಲೊಂಚೂರು ಇದೆ, ಮತ್ತು ರಿಪೀಟೆಡ್ ಆಗಿದವೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಇದೆಲ್ಲ ಸ್ವಲ್ಪ ರಿಪೀಟೆಡ್ ಆಗಿದೆ, ಅದರ ಪೋಸ್ಟರ್ಸ್ ಮಾತ್ರ ಸೂಪರಾಗಿದೆ. ನೋಡೋಣ ಲಾಸ್ಟಲ್ಲಿ ಹಾಕೋಣ ಸರಿನಾ? ಇದಿಷ್ಟು ಮಾತ್ರ ಇಟ್ಟಿದ್ದೀನಿ ನಾನು, ರಿಪೀಟೆಡ್ ಅಲ್ಲದೆ ಇರೋದು, ಬರೀ ಸಿಂಗಲ್ ಕ್ಯಾರೆಕ್ಟರ್ಸ್ ಮಾತ್ರ ಅಲ್ಲಿ ಇಕ್ಕಿದ್ದೀನಿ. ಫಸ್ಟ್ ಇದು ಸೆಂಟ್ರಿಗೆ ಹಾಕೋಣ ಇದನ್ನು, ಅವೆಂಜರ್ಸ್ ಅಸೆಂಬಲ್. ಇದು ಒಂಚೂರು ನೀಟಾಗಿ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ಎಲ್ಲೆಲ್ಲೇನು ಹಾಕಬೇಕು ಅಂತ ಒಂಚೂರು ಡಿಸೈಡ್ ಮಾಡಿಬಿಟ್ಟು ಹಾಕ್ತೀನಿ. ಟೈಮ್ ಆಗಿದೆ ಇವಾಗ 11:30, ಇದು ಮಧ್ಯಾಹ್ನ ಅಷ್ಟು ಮುಗಿಸ್ಕೊಳ್ಳೋಣ ಸರಿನಾ? ಸಕಾಲಕ್ಕಿರುತ್ತೆ, ಬನ್ನಿ ಸ್ಟಾರ್ಟ್ ಮಾಡೋಣ.
ಓಕೆ ಗೈಸ್, ಫೈನಲಿ ಕಂಪ್ಲೀಟ್ ಆಗಿದೆ ಈ ಫ್ರೇಮ್ ನೋಡೋಕ್ಕೆ ನೋಡಿ, ಏನು ಚಿಂದಿ ಆಗಿದೆ. ನನಗಂತೂ ಸಖತ್ ಇಷ್ಟ ಆಗಿದೆ. ಆನಿಮೆ ಮತ್ತು ಮಾರ್ವೆಲ್ಲು ಡಿ ಸಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಆನಿಮೆ ಅಂತ ಸಾರಿ, ವೆಬ್ ಸೀರೀಸು ಮತ್ತೆಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಇಲ್ಲಿ ಸೆಂಟ್ರಲ್ ನೋಡಿದ್ರೆ ನಿಮಗೆ OG 6 ಸಿಗ್ತಾರೆ. ಐರನ್ ಮ್ಯಾನ್, ಕ್ಯಾಪ್ಟನ್ ಅಮೆರಿಕಾ, ಥಾರು, ಮತ್ತು ಏಜ್ ಆಫ್ ಅಲ್ಟ್ರಾನು, ಮತ್ತು ಥ್ಯಾನೋಸ್ನ ಸೆಂಟರ್ಗೆ ಹಾಕಿದ್ದೀನಿ. ಮತ್ತು ಇದು ಇನ್ಫಿನಿಟಿ ವಾರು, ಹಲ್ಕು, ಮತ್ತು ಹಾಕೈ, ಮತ್ತು ಒಬ್ಬರು ಬ್ಲ್ಯಾಕ್ ವಿಡೋ ಮಿಸ್ಸಿಂಗು, ಅದಕ್ಕೋಸ್ಕರ ಅಲ್ಲಿ ಅವೆಂಜರ್ ಸಿಂಬಲ್ ಹಾಕ್ಬಿಟ್ಟಿದ್ದೀನಿ. OG 6 ಥರ ಕರೆಕ್ಟ್ ಆಗಿರ್ತಾರೆ ಮೇಲ್ಗಡೆ. ಆಮೇಲೆ ಈ ಕಡೆ ಬಂದರೆ ಬ್ಯಾಟ್ಮ್ಯಾನು, ಆಮೇಲೆ ನಮ್ಮ ಡಾಕ್ಟರ್ ಸ್ಟ್ರೇಂಜು, ಡೆಡ್ಪೂಲ್ದು, ಅದು ಡ್ರಾಯಿಂಗ್ ಥರ ಇದೆ, ಅದಕ್ಕೋಸ್ಕರ ಎಷ್ಟೊಂದು ಡಬಲ್ ಡಬಲ್ ಕಾಣಿಸ್ತದೆ ನಿಮಗೆ. ನೆಕ್ಸ್ಟು ರಾಕೆಟು, ವೆನಮು, ಡೆಡ್ಪೂಲು, ಮತ್ತು ಹೆಸರು ಮಾಡ್ತಾಬಿಟ್ರಲ್ಲ, ಥೌ ವಿಂಟರ್ ಸೋಲ್ಜರು, ಮತ್ತು ವಿಜನ್ನು, ಆಮೇಲೆ ಮೈನ್ಸ್ ಮೊಲಾರಿಸು, ಆಮೇಲೆ ಮತ್ತು ಗ್ರೂಟು, ಮನಿ ಹೈಸ್ತು, ಬೆಲ್ಲ ಚಾವ್ ಅಂತ ಇದೆ. ನೆಕ್ಸ್ಟು ಕ್ಯಾಪ್ಟನ್ ಅಮೆರಿಕಾ, ಆಮೇಲೆ ಮತ್ತು ಅಲ್ಲೊಂದು ಮೇಲೊಂದು ಕ್ಯಾಪ್ಟನ್ ಅಮೆರಿಕಾ, ಆಮೇಲೆ ಬ್ಲ್ಯಾಕ್ ಪ್ಯಾಂಥರು, ಜೋಕರು, ಪಾಂಡಾ, ಮತ್ತು ಸ್ಪೈಡರ್ಮ್ಯಾನ್, ಮತ್ತು ವೆನಮ್ಮು, ಆಮೇಲೆ ಆ್ಯಂಟ್ ಮ್ಯಾನು, ಮತ್ತು ಗ್ರೂಟು, ಡೇರ್ ಡೆವೆಲ್ಲು, ಮತ್ತು ಐರನ್ ಮ್ಯಾನು ವಿತೌಟ್ ಮಾಸ್ಕು, ಬರೀ ಫೇಸ್ ಮಾತ್ರ. ಆಮೇಲೆ ಇದು ಪೇಂಟಿಂಗ್ ಅನ್ಸುತ್ತದು ಚೆನ್ನಾಗಿದೆ ನಮ್ಮ ಸ್ಪೈಡರ್ಮ್ಯಾನ್ದು. ಆಮೇಲೆ ನೆಕ್ಸ್ಟು ಬ್ರೇಕಿಂಗ್ ಬ್ಯಾಡು, ಆಮೇಲೆ ನೆಕ್ಸ್ಟು ಲಾಸ್ಟ್ ಹಲ್ಕು, ಇದು AI ಕ್ರಿಯೇಟೆಡ್ ಇರಬೇಕು. ಆಲ್ಮೋಸ್ಟ್ ಈ ಫ್ರೇಮ್ ನೋಡಿ ಸೂಪರ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಮಿನಿಯನ್ಸು, ಅಂತೂ ಸಾಕದ್ ಇಷ್ಟ ಆಗ್ತದೆ ಸರಿನಾ. ಈ ಕಡೆ ಇದು ಆನಿಮೆ ಸ್ವಲ್ಪ ಕಮ್ಮಿ ಇದೆ, ಜಾಸ್ತಿ ಮಾಡೋಣ. ಆಮೇಲೆ ಈ ಕಡೆ ಮೋಟಿವೇಶನು, ಆಮೇಲೆ ಇನ್ನೂ ಇದು ಬೇರೆ ಮಿಸ್ಸಿಂಗ್ ಇದೆ, ಇದು ಹಾಕಿಲ್ಲ ಇನ್ನು. ಮನೆ ಇವಾಗ ಇದನ್ನು ಹಾಕ್ಬೋಡೋಣ ಇಲ್ಲಿ. ಆ ಚಿಕ್ಕ ಚಿಕ್ಕದು ಎರಡು ಈ ಕಡೆ ಹಾಕೋಣ, ದೊಡ್ಡದೊಂದು ಆ ಕಡೆ ಹಾಕೋಣ. ಓಕೆ ಅಲ್ವಾ, ಸೂಪರ್ ಅಲ್ಲ? ನನಗಂತೂ ಸಕ್ಕತ್ ಇಷ್ಟ ಆಗಿದೆ. ಆಮೇಲೆ ಲಾಸ್ಟಲ್ಲಿ ಫುಲ್ ಫ್ರೇಮ್ ತೋರಿಸ್ತೀನಿ ನಿಮಗೆ. ಓಕೆ ಗೈಸ್, ಫೈನಲಿ ಕಂಪ್ಲೀಟ್ ಆಗಿದೆ, ನೋಡ್ಬೋದು ಫ್ರೇಮ್ನ ಈ ಥರ ಕಾಣಿಸುತ್ತೆ. ಖಾಲಿ ಖಾಲಿ ಅಂತ ಅನ್ಸಲ್ಲ ಗೋಡೆ. ಈ ಕಡೆ ಎಂಟರ್ಟೈನ್ಮೆಂಟು, ಮೂವೀಸು ಮತ್ತು ವೆಬ್ ಸೀರೀಸು, ಮತ್ತು ಈ ಕಡೆ ಆ್ಯನಿಮೆ, ಮತ್ತು ಅಲ್ಲಿ ನಮ್ಮ ಕಿಂಗ್ ಕೊಹ್ಲಿ ಮೇಲೆ ಈ ಕಡೆ ಪೂರ್ತಿ ಇನ್ಸ್ಪಿರೇಷನು. ಮತ್ತು ಇಲ್ಲಿ ಒಂದೇ ಒಂದು ಹಾಕಿದ್ದೀನಿ, ಐ ನೋ ಆಮ್ ದ ಬೆಸ್ಟು, ಇಂಟ್ರೋ ಹೊರಟದು ಇಲ್ಲ ಹಾಕ್ಬಿಟ್ಟಿದ್ದೀನಿ. ಬಾಯಿಂದ ಎಂಟ್ರಿ ಆಗಿದ ತಕ್ಷಣ ಕಾಣಿಸುತ್ತೆ, ಕ್ಯೂಟ್ ಆಗಿದೆ. ಅದಕ್ಕೋಸ್ಕರ ಅದು ಇಷ್ಟು ಫ್ರೇಮ್ ಸಾಕ, ಸುಸ್ತಾಗ್ಬಿಟ್ಟಿದೆ. ಮನೆ ಅಂತೂ ಗಲೀಜಾಗ್ಬಿಟ್ಟಿದೆ ಸುತ್ತ, ಎಲ್ಲ ಕಡೆ ಇಟ್ಬಿಟ್ಟಿದ್ದೀನಿ. ಬನ್ನಿ ಗೈಸ್, ಇವಾಗ ಮನೆ ಎಲ್ಲ ಸಕ್ಕ ಗಲೀಜಾಗಿರೋದ್ರಿಂದ ಇವಾಗ ಮನೆ ಸ್ವಲ್ಪ ಒಂದು ರೌಂಡ್ ನೀಟಾಗಿ ಕಸ ಗುಡಿಸ್ಬಿಡೋಣ. ಆಮೇಲೆ ಎಲ್ಲಿರಬೇಕೋ ಎಲ್ಲ ಕಡೆ ಇಟ್ಬಿಟ್ಟು ಅವಾಗ ಫುಲ್ ನಮಗೆ ಖುಷಿ ಆಗ್ತದೆ. ಆಮೇಲೆ ಸಕ್ಕತ್ ಹೊಟ್ಟೆಸ್ತಾಯಿದೆ, ಮಧ್ಯಾಹ್ನ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಇನ್ಸ್ಟಾಮಾರ್ಟಲ್ಲಿ ಮ್ಯಾಗಿ ಆರ್ಡ್ರ್ ಮಾಡಿದ್ದೆ. ಅದಕ್ಕೋಸ್ಕರ ಇವಾಗ ಊಟಕ್ಕೆ ಮ್ಯಾಗಿ ಮಾಡಿಕೊಂಡು ನಿಮ್ಗೆ ಆಮೇಲೆ ಸಿಗ್ತೀನಿ. ಇನ್ನೊಂದು ಸರ್ಪ್ರೈಸ್ ಆಗಿದೆ ಸರಿನಾ, ಇಷ್ಟೇ ಅಂತ ಹೋಗ್ಬೇಡ್ರಿ, ಇನ್ನೂ ಇನ್ನೂ ಇದೆ ಸರಿನಾ ಸರ್ಪ್ರೈಸು. ಅದನ್ನು ಆಮೇಲೆ ನಿಮ್ಗೆ ತೋರಿಸ್ತೀನಿ ಊಟ ಆದಮೇಲೆ. ಇವಾಗ ಒಂದು ಶಾರ್ಟ್ ಬ್ರೇಕ್. ಓಕೆ, ಇವಾಗ ಮ್ಯಾಗಿ ಎಲ್ಲ ತಿಂದಾಯಿತು, ಇವಾಗೆಲ್ಲ ಕ್ಲೀನ್ ಮಾಡಿದ್ದೀನಿ. ಇವಾಗ ಸರ್ಪ್ರೈಸ್ ಏನಪ್ಪ ಅಂದರೆ ಎಲ್ಲ ಲೈಟು ಆಫ್ ಮಾಡಿದ್ದೀನಿ. ಇವಾಗ ಸರ್ಪ್ರೈಸ್ ಮಾಡೋಕ್ಕೆ ಫ್ಲ್ಯಾಶ್ ಹಾಕಿದ್ದೀನಿ, ಫ್ಲ್ಯಾಶ್ನ ಆಫ್ ಮಾಡಿಬಿಡ್ತೀನಿ ಏನು ನಿಮಿಷ. ಓಕೆ, ಇವಾಗ ಫ್ಲ್ಯಾಶೆಲ್ಲ ಆಫ್ ಮಾಡಿದ್ದೀನಿ. ಸ್ವಲ್ಪ ಬೆಳಕು ಜಾಸ್ತಿನೇ ಇದೆ, ಪರವಾಗಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಆನ್ ಮಾಡ್ತೀನಿ. ಓಕೆ ಗೈಸ್, ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ಸರಿನಾ. ರೂಮ್ ಇವಾಗ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್ ಸರಿನಾ. ಏನಾರ ಮಾತಾಡೋಣ ಕಮೆಂಟ್ ಬಾಕ್ಸಲ್ಲಿ. ಈ ವಿಡಿಯೋ ಇಷ್ಟ ಆಗಿರೋಂಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಹಾಗೆ ನಿಮಗೆ ಯಾವ ಪೋಸ್ಟರ್ ಇಷ್ಟ ಆಯಿತು
ಕಮೆಂಟ್ ಮಾಡಿ.